ಕೂಡ ಈ ಒಂದು ಬಂದ್ಗೆ ವಿರೋಧಿಸಿ ಒಂದು ಜನರಿಗೆ ಒಂದು ಹೂ ನೀಡುವ ಮೂಲಕ ಒಂದು ಬಂದ್ಗೆ ಬೆಂಬಲ ನೀಡಬೇಡ ಅನ್ನೋಂಥ ಒಂದು ವಿನೂತನವಾಗಿ ಹೋರಾಟಗಳು ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಪ್ರಮುಖವಾಗಿ ಏನು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಕೂಗಿ ಇದೆ ಈ ಕೂಗಿಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ ಅಷ್ಟೇ ಅಲ್ಲದೆ ಎಲ್ಲ ಸಂಘಟನೆಗಳು ಕೂಡ ಈ ಒಂದು ಪ್ರತ್ಯೇಕ ರಾಜ್ಯದ ಕೂಗಿಗೆ ವಿರೋಧ ವ್ಯಕ್ತ ಮಾಡ್ತಾ ಇದ್ದಾರೆ ಇವಾಗ ನಾನು ನಿಮ್ ತೋರಿಸ್ತಾ ಇದ್ದೀನಿ ಗುರುಪ್ರಸಾದ್ ಯಾವ ರೀತಿ ಕನ್ನಡಪರ ಸಂಘಟನೆಗಳು ಕರ್ನಾಟಕ ನವ ನಿರ್ಮಾಣ ಸೇನೆ ಕಾರ್ಯಕರ್ತರು ಯಾವ ರೀತಿ ಜನರಿಗೆ ಒಂದು ಹೂ ನೀಡುವ ಮೂಲಕ ಒಂದು ಬಂದನ್ನ ಆಚರಿಸಬೇಡಿ ಅನ್ನುವಂತ ಜೊತೆಗೆ ಅವರಿಗೆ ಮಂಡಿ ಮಾಡ್ಕೊಳ್ತಾ ಇರೋದು ಜೊತೆಗೆ ಏನು ಒಂದು ಬೆಳಗಾವಿ ಜಿಲ್ಲೆ ಹದಿನಾಲ್ಕು ತಾಲೂಕುಗಳಿವೆ ಹದಿನಾಲ್ಕು ತಾಲೂಕುಗಳು ಕೂಡ ಈ ಒಂದು ಬಂದ್ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಯಾವುದೇ ರೀತಿಯ ಅಹಿತಕರ ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದಾರೆ ಕರ್ನಾಟಕ ನವ ನಿರ್ಮಾಣ ಸೇನೆಯ ಕಾರ್ಯಕರ್ತರು ಈ ಒಂದು ಜನರಿಗೆ ಮತ್ತು ಬಸ್ ಚಾಲಕರಿಗೆ ಗುಲಾಬಿ ಹೂ ನೀಡುವ ಮೂಲಕ ಒಂದು ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಇದರ ನಮಗೆ ಸ್ಪಷ್ಟವಾಗುತ್ತೆ ಪ್ರತ್ಯೇಕ ರಾಜ್ಯದ ಕೂಗಿಗೆ ಉತ್ತರ ಕರ್ನಾಟಕ ಜನರು ಸಿದ್ಧರಿಲ್ಲ ಆದರೆ ಅಖಂಡ ಕರ್ನಾಟಕ ಪರಿಕಲ್ಪನೆ ಇದೆ ಉತ್ತರ ಕರ್ನಾಟಕ ಆದಂಥ ಏನು ಸಮಸ್ಯೆ ಇದೆ ಮತ್ತೆ ಆದಂಥ ಏನು ಅನ್ಯಾಯಗಳಿವೆ ಅನ್ಯಾಯಗಳೆಲ್ಲ ಸರಿಪಡಿಸಬೇಕು ಅನ್ಯಾಯಗಳು ಸರಿಪಡಿಸುವ ಮೂಲಕ ಈ ಭಾಗದ ಜನರ ನೋವಿಗೆ ಒಂದು ಸ್ಪಂದನೆ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಕೂಗಿದೆ ಹೊರತು ಆದರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ಯಾರು ಕೂಡ ಬೆಂಬಲ ಇಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಬಂದ್ಗೆ ಯಾವುದೇ ರೀತಿಯ ಬೆಂಬಲ ಕೂಡ ಸಿಕ್ಕಿಲ್ಲ ಗುರುಪ್ರಸಾದ್ ಎಸ್ ಶ್ರೀಧರ್ ಅಲ್ಲಿ ಜೊತೆ ಇರುವಂತಹ ಕನ್ನಡಪರ ಸಂಘಟನೆಗಳು ವಿನೂತನವಾದಂತಹ ಪ್ರತಿಭಟನೆ ಏನಂದ್ರೆ ಈ ಬಂದ್ಗೆ ಬಂದ್ ಮಾಡಿ ಅನ್ನುವಂತಹ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸಾರ್ವಜನಿಕ ಸಾರ್ವಜನಿಕರಿಗೆ ಅಲ್ಲಿ ಹೂಗುಚ್ಛಗಳನ್ನು ಕೊಟ್ಟು ಯಾರಾದರೂ ಮಾತಾಡಿಸ್ಲಿಕ್ಕಾಗುತ್ತಾ ಸಂಘಟನೆ ಅವರವ್ರ ಜೊತೆ ಈ ಸಂದರ್ಭದಲ್ಲಿ ಅಂತ ಖಂಡಿತ ಖಂಡಿತ ಗುರುಪ್ರಸಾದ್ ಕರ್ನಾಟಕ ನವ ನಿರ್ಮಾಣ ಸೇನೆಯ ಕಾರ್ಯಕರ್ತರು ಕರ್ನಾಟಕ ನವ ನಿರ್ಮಾಣ ಸೇನೆಯ ಜಿಲ್ಲಾಧ್ಯಕ್ಷರಾದಂಥ ಬಾಬು ಸಂಗೌಡ ಅವ್ರನ್ನ ಕೇಳೋಣ ಬಾಬು ಇವತ್ತು ಯಾಕೆ ಈ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏನು ಉದ್ದೇಶ ಇಲ್ಲ ನಮ್ಮದು ಏನು ಉತ್ತರ ಕರ್ನಾಟಕ ಇವತ್ತೇನು ಒಂದು ಬಂದ ಕರೆ ಕೊಟ್ಟಂಥ ರಾಜಕಾರಣಿಗಳಿಗೆ ಅದಕ್ಕೆ ಕರ್ನಾಟಕ ನವ ನಿರ್ಮಾಣ ಖಂಡಿಸುತ್ತೇವೆ ನಮಗೆ ಕರ್ನಾಟಕ ಒಂದೇ ನೆಮ್ಮದು ಅದಕ್ಕೆ ಇವತ್ತು ಇವರು ತಮ್ಮ ಬ್ಯಾಳೆ ಕುದುಕು ಸಂಬಂಧ ಇವರು ಉತ್ತರ ಕರ್ನಾಟಕ ಹೊಡೆಯೋ ಕೆಲಸ ಮಾಡಿದ ಕನ್ನಡಿಗರನ್ನು ಮತ್ತು ರೈತರನ್ನು ಮತ್ತು ಅಂಥ ಸಂಘ ಸಂಸ್ಥೆಗಳನ್ನು ಇವರು ಹೊಡೆಯುವಂಥ ಕೆಲಸ ಮಾಡ್ತಿದ್ದಾರೆ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾರೆ ರಾಜಕಾರಣಿಗಳು ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಇದಕ್ಕೆ ನಾವು ವಿರುದ್ಧ ದೇವೆ ಮತ್ತು ಅದೇ ಇವತ್ತು ರಾಜಕಾರಣಿ ಅಂತ ಕೆಲಸ ಮಾಡ್ತಿದ್ದಾರಲ್ಲ ಅದೇ ಕಾರಣಕ್ಕೆ ಆದಾಯ ಹೋರಾಟಕ್ಕೆ ಅವಾಗಿದ್ದಾಗ ಅವಾಗ ಉತ್ತರ ಕರ್ನಾಟಕ ಅವ್ರು ನಡೆ ಬರೋದಿಲ್ಲ ಯಾವ ರಾಜಕಾರಣಿಗೂ ಬರ್ತದೆ ಯಾವ ಶಾಸಕರಿಗೂ ಬರೋದಿಲ್ಲ ಯಾವ ಸದಸ್ಯ ಸಂಸದರಿಗೂ ಬರದಿಲ್ಲ ಅವಾಗ ಬರಬೇಕಿತ್ತು ಇವತ್ತು ಇವತ್ತು ತಮ್ಮ ರಾಜ ತಮ್ಮ ಸರ್ಕಾರವೋಸ್ಕರ ತಮ್ಮ ಶೀಟ್ ಸಮ ತಮ್ಮ ಶೀರ್ಸ್ಗೋಸ್ಕರ ಇವತ್ತಿಂಥ ಹೇಳಿಕೆ ಕೊಟ್ಟು ಮಂದಿನ ಹೊತ್ತು ಜನರನ್ನೆಲ್ಲ ಒಂದು ಇದನ್ನು ಮಾಡ್ತಿದ್ದಾರೆ ಅದಕ್ಕೆ ಗುಲಾಬಿ ಕೊಟ್ಟು ಪ್ರತಿಭಟನೆ ಮಾಡ್ತಿರೋದು ಹೌದು ನಮ್ಗೆ ಯಾಕಂದರೆ ಯಾರಿಗೆ ಉತ್ತರ ಕರ್ನಾಟಕ ಬಂದೆ ಅಂದ್ರೆ ಎಷ್ಟೋ ಜನ ಅವತ್ತು ಬರಲ್ಲ ಬಂದ್ ಮಾಡ್ತಾರೆ ಇಲ್ಲಿ ಬಂದಿದೆ ಅಂತ ಹೇಳ್ತಾ ಉತ್ತರ ಕರ್ನಾಟಕ ಬಂದ ಅದಕ್ಕೆ ನಾವು ಅದು ಪ್ರತಿಯೊಬ್ಬರಿಗೊಂದು ಪ್ರಯಾಣಿಕರಿಗೆ ಮತ್ತು ಒಂದು ಚಾಲಕರಿಗೆ ಕೋಟ್ ಕೆಸ ಆದ ಕಾರಣಕ್ಕೆ ಬಂದಿಲ್ಲ ಅದಕ್ಕೆ ಬೆಂಬಲ ನೀವು ಕೊಡಬೇಡಿ ನಾವು ಬೆಂಬಲ ಇಲ್ಲ ಕನ್ನಡ ಸಂಘಟನೆಗಳು ಬೆಂಬಲ ಇಲ್ಲ ಕರ್ನಾಟಕ ನವನಿರ್ಮಾಣಿಸ್ನೂ ಬೆಂಬಲ ಇಲ್ಲ ಎಲ್ಲರಿಗೂ ಒಂದು ಗುಲಾಬಿ ಒಂದು ಕೊಟ್ಟು ಅವರಿಗೆ ಅದು ಪ್ರಯಾಣಿಕರ ಸುಖಾಗಿ ಇದು ಮಾಡಿ ಅಂತ ಕೊಡೋದು ಇಷ್ಟು ಅಂದ್ರೆ ಕರ್ನಾಟಕ ನವ ನಿರ್ಮಾಣ ಸೇನೆಯ ನಾಯಕ ಮುಖಂಡರು ಹೇಳ್ತಾ ಇರೋದೇನೆ ನಾವು ಗುಲಾಬಿ ಹೂ ನೀಡುವ ಮೂಲಕ ಬಂದ್ಗೆ ಯಾರು ಬೆಂಬಲ ವ್ಯಕ್ತಪಟ್ಟಿಲ್ಲ ಅವರನ್ನ ಸ್ವಾಗತ ಮಾಡ್ತಾ ಇದ್ದೇವೆ ನಮ್ದು ಅಖಂಡ ಕರ್ನಾಟಕ ಪರಿಕಲ್ಪನೆ ಇದೆ ರಾಜಕೀಯ ದೃಷ್ಟಿಕೋನದಿಂದ ರಾಜಕೀಯ ಹಿತಾಸಕ್ತಿಗಾಗಿ ಪ್ರತ್ಯೇಕ ರಾಜ್ಯ ಮಾಡಲು ಹೊರಟವರಿಗೆ ನಾವು ವಿರೋಧಿಸ್ತೇವೆ ಖಂಡಿಸ್ತೇವೆ ಯಾವುದೇ ಕಾರಣಕ್ಕೂ ಅಖಂಡ ಕರ್ನಾಟಕ ವಿಭಜನೆಗೆ ನಾವು ಅವಕಾಶ ಮಾಡಿಕೊಡೋದಿಲ್ಲ ನನ್ನ ಅನ್ನೋಂತ ಮಾತನ್ನ ಹೇಳ್ತಾ ಇದ್ದಾರೆ ಗುರುಪ್ರಸಾದ್ ಓಕೆ ಥ್ಯಾಂಕ್ ಯು ಶ್ರೀಧರ್ ಹಾಗೆ ಸಂಪರ್ಕದಲ್ಲಿರಿ ಹಾಗೆ ವೆಂಕಟೇಶ್ ಮತ್ತೆ ಎಲ್ಲಪ್ಪ ತಾವು ಕೂಡ ಹಾಗೆ ಇರಿ ಮತ್ತಷ್ಟು ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತೀನಿ ಎಸ್ ದಿವ್ಯಾ ನೋಡ್ತಾ ಇದ್ವಿ ಬಂದ್ಗೆ ರೈತ ಸಂಘ ಬೆಂಬಲ ಕೊಟ್ಟಿದೆ ಆದರೆ ಬೆಳಗಾವಿಯ ಮತ್ತು ಬಳ್ಳಾರಿ ಮತ್ತು ಹುಬ್ಬಳ್ಳಿಯ ಚಿತ್ರಣಗಳನ್ನು ನೋಡ್ತಾ ಇದ್ವಿ ಬೆಳಗಾವಿನಲ್ಲಿ ನಿಜಕ್ಕೂ ಗಡಿ ಜಿಲ್ಲೆ ಅಂದ ತಕ್ಷಣ ತುಂಬ ದೂರದ ಜಿಲ್ಲೆ ಇಂದು ಐನೂರು ಆರುನೂರು ಕಿಲೋಮೀಟರ್ ಹೋಗಬೇಕು ಬೆಂಗಳೂರಿಂದ ಆದರೆ ಅಂಥವರೇ ಅಲ್ಲಿನವರೇ ಪ್ರತ್ಯೇಕ ರಾಜ್ಯ ಹೋರಾಟ ಬೇಡ ಸೊ ಹಾಗಾಗಿ ಗುಲಾಬಿ ಕೊಟ್ಟು ನಿಮಗೆ ಹೂ ಕೊಟ್ಟು ಪ್ರತಿಭಟನೆ ಕೂಡ ಅಭಿವೃದ್ಧಿಯೇ ಬೇಕು ಎಸ್ ವೀಕ್ಷಕರೇ ಇಲ್ಲಿ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಅಂದ್ರೆ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕು ಅನ್ನುವಂತ ಏನು ಆ ಒಂದು ಉರಿ ಇತ್ತು ಸೊ ಇದೀಗ ಶಾಂತವಾಗ್ತಾ ಇದೆ ಆದ್ರೆ ಆ ಕಿಚ್ಚನ್ನ ಬೇರೆ ರೀತಿಯಲ್ಲಿ ಯಾರಾದ್ರೂ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತ ಕನ್ನಡಿಗರಿಗೆ ಗೊತ್ತಾಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳೋಣ ಒಂದು ಚಿಕ್ಕ ವಿರಾಮದ ನಂತರ